नमस्कार सुद्दी मध्याह्न के स्वागत नानु स्मिता ಅಲ್ಲೊಂದು ಶುದ್ಧ ಕುಡಿಯುವ ನೀರಿನ ಘಟಕ ಇದೆ ಎಲ್ಲರಿಗೂ ಅನುಕೂಲವಾಗಬೇಕಿದ್ದ ನೀರಿನ ಘಟಕ ಇದೀಗ ನಿರ್ವಹಣೆ ಇಲ್ಲದೆ ಸರಗುತ್ತಿದೆ ಈ ಕುರಿತು ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ ಶುದ್ಧ ಕುಡಿಯುವ ನೀರಿನ ಘಟಕ ಇಂಡಿ ತಾಲೂಕಿನ ಇಂಗಳಗಿ ಗ್ರಾಮ ಪಂಚಾಯಿತಿಯ ಘಟಕದ ವ್ಯವಸ್ಥೆ ಇದು ನೋಡಿ ಹೇಳ್ಕೊಳ್ಳೋಕೆ ಮಾತ್ರ ಇದು ಶುದ್ಧ ಕುಡಿಯುವ ನೀರಿನ ಘಟಕ ಆದರೆ ನಿರ್ವಹಣೆ ಇಲ್ಲದೆ ಸೊರಗಿ ಹೋಗ್ತಾ ಇದೆ ನೀರಿನ ಘಟಕ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಇಲ್ಲಿ ಕಳ್ಳತನ ಕೂಡ ಆಗ್ತಾ ಇದೆ ಹೆಸರಿಗಷ್ಟೇ ಶುದ್ಧ ಕುಡಿಯುವ ನೀರಿನ ಘಟಕ ಇದು ಗ್ರಾಮಸ್ಥರು ನೀರಿಗಾಗಿ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬೇಸಿಗೆ ಬಂತು ಬೇಸಿಗೆ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ನೀರು ಅತ್ಯಮೂಲ್ಯ ಆದರೆ ನಾವು ನೀರಿಗಾಗಿ ಇಲ್ಲಿ ಪರದಾಡುವಂತ ಸ್ಥಿತಿ ಆಗಿದೆ ಅಲ್ಲ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಕಳತನ ಆಗ್ತಾ ಇದೆ ಇಲ್ಲಿ ಮಕ್ಕಳು ಆಟ ಆಡುವಂತ ಅಡ್ಡೆ ಆಗ್ತಿದೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ ಈ ನೀರಿನ ಘಟಕಕ್ಕೆ ಆದರೆ ನಿರ್ವಹಣೆ ಇಲ್ಲದೆ ಸೊರಗಿ ಹೋಗ್ತಾ ಇದೆ ಗೋಡೆಯ ಮೇಲೆ ನೋಡಿ ಹ್ಯಾಪಿ ನ್ಯೂ ಇಯರ್ ಅಂತ ಬರೆದಿದ್ದಾರೆ ಒಂದ ಕಡೆಗೆ ಕಿಚ್ಚ ಅಂತ ಬರೆದಿದ್ದಾರೆ ಅವರಿಗೆ ಇಷ್ಟ ಬಂದಂತ ಹೆಸರುಗಳು ಅಲ್ಲಿ ಬರೆದಿದ್ದಾರೆ ಆದರೆ ನೀರೇ ಇಲ್ಲ ಇಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ ಇದಕ್ಕೆ ನೀರಿಲ್ಲದೆ ಇಲ್ಲಿನ ಜನರು ಪರದಾಡ್ತಾ ಇದ್ದಾರೆ ಇನ್ನು ಬೇಸಿಗೆ ಬಂತು ಅಂದ್ರೆ ನೀರು ಬೇಕೇ ಬೇಕು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಒಳಗಾಯಿತಾ ಕುಡಿಯುವ ನೀರಿನ ಘಟಕ ಅನ್ನುವಂತ ಪ್ರಶ್ನೆ ಉದ್ಭವವಾಗಿದೆ ಇದೆಲ್ಲ ಕಂಡು ಕಾಣದಂತೆ ಕುಳಿತಿದ್ದಾರೆ ಅಧಿಕಾರಿಗಳು ಸಮಸ್ಯೆನ ತಿಳಿಸಿದ್ರೆ ಅವರು ಏನು ಕ್ಯಾರೆ ಅಂತ ಇಲ್ಲ ಈ ಕಡೆಗೆ ಬಂದು ನೋಡೋದಿಲ್ಲ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಾರಿಕೆ ಉತ್ತರ ನೀಡುತ್ತಾರೆ ಕೇಳಿದ್ರೆ ಅಧಿಕಾರಿಗಳು ನೋಡಿ ಇದು ಇಂಡಿ ತಾಲೂಕಿನ ಇಂಗಳಗಿ ಗ್ರಾಮ ಪಂಚಾಯಿತಿ ಘಟಕಕ್ಕೆ ಬರುವಂತ ಶುದ್ಧ ಕುಡಿಯುವ ನೀರಿನ ಘಟಕ ಇದು ಮಕ್ಕಳು ಆಟ ಆಡುವಂತ ಅಡ್ಡೆಯಾಗಿದೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡುತ್ತಾರೆ ಇದಕ್ಕೆ ವ್ಯರ್ಥ ಆಗ್ತಾ ಇದೆ ಯಾರಿಗಾದರೂ ಇಲ್ಲಿ ಅನುಕೂಲ ಆಗಬೇಕಲ್ಲ ಇಲ್ಲಿ ಜನರಿಗೆ ಕುಡಿಯುವ ನೀರಿಗಾಗಿ ನಾವು ಪರದಾಡಬೇಕು ನೀರಿನ ತೊಂದರೆ ಇದ್ದಾಗ ಮತ್ತೆ ಎಲ್ಲಿಂದ ನಾವು ನೀರನ್ನ ತರಿಸ್ಕೋಬೇಕು ಈ ಘಟಕ ಮಾಡಿದ್ದಾರಲ್ಲ ಇದು ವ್ಯರ್ಥ ಆಗ್ತಾ ಇದೆ ಈ ಕಡೆಗೆ ದುಡ್ಡಿಗೆ ದುಡ್ಡು ವೇಸ್ಟ್ ಸರ್ಕಾರದ ದುಡ್ಡು ವೇಸ್ಟ್ ಈ ಕಡೆಗೆ ಜನರಿಗೆ ಅನುಕೂಲ ಆಗಲ್ಲ ಯಾಕೆ ಬೇಕು ಇಂತಹ ನೀರಿನ ಘಟಕ ಇಲ್ಲಿ ಇದೆಲ್ಲ ನೋಡಿನೋ ಸುಮ್ಮನಿದ್ದಾರಲ್ಲ ಅಧಿಕಾರಿಗಳು ಯಾಕೆ ಈಗ ಅವರಿಗೆ ನೀರಿನ ಸಮಸ್ಯೆ ಆಯ್ತು ಅಂತಂದ್ರೆ ಏನ್ ಮಾಡ್ತಾರೆ ಫಿಲ್ಟರ್ ನೀರು ತರಿಸ್ಕೊಂತಾರೆ ಕುಡಿತಾರೆ ಈಗ ನಾವು ಇಲ್ಲಿ ಒಂದು ಹಳ್ಳಿಯಲ್ಲಿ ಇದ್ದೀವಿ ಅಂತಂದ್ರೆ ನಮಗೆ ತರಿಸ್ಕೊಳ್ಳೋಕು ಕಷ್ಟ ರಸ್ತೆಯ ಸಮಸ್ಯೆಗಳಾಗಿರ್ತವೆ ಇದರ ಮಧ್ಯದಲ್ಲಿ ದೃಶ್ಯದಲ್ಲಿ ಗಮನಿಸ್ತಿದ್ದೀರಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ ಘಟಕ ಇದು ನೀರಿನ ಘಟಕ ಮಕ್ಕಳ ಅಡ್ಡೆಯಾಗಿದೆ ಯಾರೊಬ್ಬರು ಬರಲ್ಲ ಇಲ್ಲಿ ಎಲ್ಲ ತುಕ್ಕ ಹಿಡಿತಾ ಇದ್ದಾವೆ ಇಲ್ಲಿನ ವಸ್ತುಗಳು
ನೋಡಿ ಕಸ ಕೂಡ ಹಾಗೆ ಬಿದ್ದಿದೆ ಕಸ ರಾಶಿ ನಿಮಗೆ ಕಾಣಿಸ್ತಾ ಇದೆ ಸ್ವಚ್ಛತೆ ಅಂತೂ ಮರಿಚಿಕೆ ಆಗಿ ಹೋಗಿದೆ ಇಲ್ಲಿ ಅಲ್ಲೇ ಧೂಳಾಗಿದೆ ಇನ್ನು ಈ ಟ್ಯಾಂಕರ್ ಯಾವಾಗ ತೊಳಿತಾರೆ ಅಂದ್ರೆ ಕ್ಲೀನ್ ಯಾವಾಗ ಮಾಡ್ತಾರೆ ಇವರು ಅನ್ನೋದು ಕೆಲವು ಇಲ್ಲಿ ಪ್ರಶ್ನೆಗಳು ಈ ದೃಶ್ಯವನ್ನ ನಾವು ನೋಡಿದಾಗ ಇಂತಹ ಪ್ರಶ್ನೆಗಳು ಇಲ್ಲಿ ಬರ್ತಾ ಇದ್ದಾವೆ ಎಸಿ ಕುರಿತು ಡೀಟೇಲ್ಸ್ ಅನ್ನು ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ತುಕಾರಂ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ ತುಕಾರಂ ಈ ಒಂದು ಉಪಯೋಗಕ್ಕೆ ಬಾರದಂತಹ ಶುದ್ಧ ಕುಡಿಯುವ ನೀರಿನ ಘಟಕ ಇದೆಲ್ಲ ಯಾಕೆ ಇಲ್ಲಿ ನೀರಿನ ಸಮಸ್ಯೆ ಆಗ್ತಾ ಇದೆ ಹಾಗೆ ಇದರ ಬಗ್ಗೆ ಯಾಕೆ ಅಧಿಕಾರಿಗಳು ಎಚ್ಚರ ವಹಿಸ್ತಾ ಇಲ್ಲ ಇಲ್ಲಿ ನಿರ್ವಹಿಸಲಿಕ್ಕೆ ಯಾಕೆ ಮುಂದಾಗ್ತಾ ಇಲ್ಲ ಹಾ ಸ್ಮಿತಾ ಇದು ಹಿಂದಿ ತಾಲೂಕಿನ ಇಂಗಳಿ ಗ್ರಾಮ ಪಂಚಾಯತಿ ಒಂದು ಇದು ಶುದ್ಧ ಕುಡಿಯುವ ನೀರಿನ ಘಟಕ ಇದು ಇದ್ದು ಇಲ್ಲದಂತಾಗಿದೆ ಇದರ ಬಗ್ಗೆ ನಾವು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ಸಂಗೀತಾ ಬಗಲಿ ಅವರಿಗೆ ಕೇಳಿದಾಗ ಇದು ನಮಗೆ ಸಂಬಂಧ ಪಡೋದಿಲ್ಲ ಅಂತ ಹೇಳ್ತಾರೆ ಮೇಡಂ ಅವರು ಹಾಗೆ ಉತ್ತರ ಕೊಡ್ತಾ ಇದ್ದಾರೆ ಯಾಕೆ ಸಂಬಂಧ ಇಲ್ಲ ಅಂತ ಅವರಿಗೆ ಅಂದ್ರೆ ಅವರು ಬಳಕೆ ಮಾಡಲ್ವಾ ಈ ನೀರು ಮತ್ತು ನಿರ್ಮಲ ಇಲಾಖೆಗೆ ಸಂಬಂಧ ಪಡುತ್ತೆ ಅಂತ ಹೇಳ್ತಾರೆ ಅವರು ಹಾ ಅವರಿಗೆ ಸಂಬಂಧಪಟ್ಟವರಿಗೆ ಕೇಳಿದ್ರೆ ಅವರು ಹೇಳ್ತಾರೆ ಅದರ ನಿರ್ವಹಣೆ ಮಾತ್ರ ನಮ್ಮ ಇಲಾಖೆಗೆ ಸಂಬಂಧಪಡುತ್ತೆ ಈ ಗ್ರಾಮ ಪಂಚಾಯತಿ ಏನು ಮಾಡ್ತಿದೆ ಅಲ್ಲಿ ಅಲ್ಲ ಎಲ್ಲ ಗ್ರಾಮ ಪಂಚಾಯತಿಗೆ ಇರುತ್ತೆ ಅಂತ ಹೇಳ್ತಾರೆ ಅಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಏನು ಮಾಡ್ತಿದ್ದಾರೆ ಇಂತ ಪರಿಸ್ಥಿತಿ ಆಗಿದೆ ಅಲ್ಲ ಇಲ್ಲಿ ಅವರು ಅವರ ಗಮನಕ್ಕೆ ಇದ್ದರೂ ಯಾವುದೇ ತರ ಅವರು ಯಾವುದೇ ವಿಚಾರ ಮಾಡ್ತಾ ಇಲ್ಲ ಮೇಡಂ ಅಲ್ಲ ನೀವೇನಾದರೂ ಅವರ ಗಮನಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನ ಮಾಡಿದ್ರಾ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಗಮನಕ್ಕೂ ಇದೆ ಮೇಡಂ ಆದರೂ ಅವರು ಏನು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಹ್ಮ್ ಯಾರು ಇದ್ದಾರೆ ಅಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇಲ್ಲಿ ಮಲ್ಲಿಕಾರ್ಜುನ ಹನುಮಂತ ಕುಂಬಾರ ಅಂತ ಇದ್ದಾರೆ ಮೇಡಂ ಅಂದ್ರೆ ಇಲ್ಲಿ ಏನು ಈ ಗ್ರಾಮದಲ್ಲಿ ಏನೆಲ್ಲ ತೊಂದರೆ ಆಗ್ತಾ ಇದೆ ಅಲ್ಲ ಇದರ ಬಗ್ಗೆ ಅವರು ಅಂದ್ರೆ ಗಮನ ಹರಿಸೋದಿಲ್ವಾ ಹೇಗೆ ಇದ್ದಾರೆ ಮೇಡಂ ಮನ್ಸಿಗೆ ಬಂದಾಗ ಮಾಡ್ತಾರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಎಷ್ಟು ದಿನದಿಂದ ನೀರಿನ ಸಮಸ್ಯೆ ಇಲ್ಲಿ ಎಷ್ಟು ಕರಾಮ ಇಲ್ಲಿ ಎಷ್ಟು ದಿನದಿಂದ ನೀರಿನ ಸಮಸ್ಯೆ ಆಗ್ತಿದೆ ಎಸ್ ಮತ್ತೆ ಅವರನ್ನ ಸಂಪರ್ಕಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನ ಮಾಡ್ತೀವಿ ನೀರಿನ ಸಮಸ್ಯೆ ಅಂತೂ ಆಗೇ ಆಗ್ತಾ ಇದೆ ಇನ್ನು ಗ್ರಾಮ ಪಂಚಾಯತಿಗೆ ತಿಳಿಸಿದ್ರೆ ಅವರು ಮಾತ್ರ ಸುಮ್ಮನೆ ಇದ್ದಾರೆ ಏನು ಗಮನ ಹರಿಸಲ್ಲ ಏನಿಲ್ಲ ಸುಮ್ಮನೆ ಏನೋ ಕಾಟಾಚಾರಕ್ಕೆ ಬಂದು ನೋಡ್ತಾರೆ ಅಷ್ಟೇ ಬಿಟ್ರೆ ಇನ್ಯಾವ ರೀತಿಯಾಗಿ ನಿರ್ವಹಣೆಗೆ ಮುಂದಾಗ್ತಾ ಇಲ್ಲ ಇನ್ನು ಇದು ಹೀಗೆ ಬಿಟ್ರೆ ಈಗಾಗಲೇ ಇದು ಮಕ್ಕಳ ಆಟವಾಡುವ ಅಡ್ಡೆ ಕೂಡ ಆಗಿದೆ ಇನ್ನು ಮುಂದೆ ಒಂದು ರೀತಿಯಾಗಿ ಉಪಯೋಗಕ್ಕೆ ಬಾರದ ರೀತಿಯಾಗಿ ಇದು ಬದಲಾವಣೆ ಆಗಬಹುದು ಯಾಕಂದ್ರೆ ಇಂತಹ ನಿರ್ಲಕ್ಷ್ಯ ವಹಿಸುವಂತಹ ಅಧಿಕಾರಿಗಳು ಅದರಲ್ಲೂ ನೀರಿನ ಸಮಸ್ಯೆ ಅಂತೂ ಇನ್ನು ಮುಂದೆ ಜಾಸ್ತಿ ಆಗ್ತಾ ಬರುತ್ತೆ ಇನ್ನು ಬೇಸಿಗೆ ಬಂದಾಗ ನೀರಿನ ಸಮಸ್ಯೆ ಆಗ್ತಾ ಇದೆ ಅದಷ್ಟು ಬೇಗ ಗ್ರಾಮ ಪಂಚಾಯತಿಯಲ್ಲಿರುವ ಅಧ್ಯಕ್ಷರ ಉಪಾಧ್ಯಕ್ಷರ ಗಮನಕ್ಕೆ ಇದು ಬರಬೇಕು ಅಲ್ಲಿ ಜನರಿಗೆ ಏನೆಲ್ಲ ತೊಂದರೆ ಆಗ್ತಾ ಇದೆ ಅಂತ ಒಂದು ಸ್ವಲ್ಪ ಬಂದು ಗಮನ ಹರಿಸಿದ್ರೆ ಅದು ನಿರ್ವಹಿಸಲಿಕ್ಕೆ ಏನೋ ಅದು ಉಪಯೋಗಕ್ಕೆ ಬರುವಂಗೆ ಏನಾದರೂ ಒಂದು ಸ್ವಲ್ಪ ಬದಲಾವಣೆಗಳನ್ನು ಮಾಡಲಿಕ್ಕೆ ಅಧಿಕಾರಿಗಳು ಮುಂದಾಗಬೇಕು ಎಸ್ಸಿ ಕುರಿತು ಮಾಹಿತಿಯನ್ನ ನೀಡಲಿಕ್ಕೆ ಎ ಡಬಲ್ಇ ಸುಭಾಷ್ ರುದ್ರವಾಡಿ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ ಸರ್ ನಮಸ್ತೆ 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 ಮೇಡಮ್ ಸರಿಗ ಇಂಗಳಿಗೆ ಗ್ರಾಮದಲ್ಲಿ ನೀರಿನ ಘಟಕನೇ ಸರಿಯಾಗಿ ನಿರ್ವಹಿಸಿಲ್ಲ ತುಕ್ಕು ಹಿಡಿತಾ ಇದೆ ನೀರಿನ ಸಮಸ್ಯೆ ಕೂಡ ಆಗ್ತಾ ಇದೆ ಅಂತ ಆರೋಪ ಬರ್ತಾ ಇದೆ ಯಾವಾಗ ಸರ್ ಇದು ಬದಲಾವಣೆ ಆಗೋದು ನೀರಿನಲ್ಲಿ ಈ ನೀರು ಇಲ್ಲ ಅನ್ನೋದು ಅಲ್ಲಿ ಕೊರತೆ ಯಾವಾಗ ನೀಗಿಸೋದು ನೀವು ಇಲ್ಲ ಮೇಡಮ್ ಅದೇನಾಗಿದೆ ಮೊದಲು ರನ್ನಿಂಗ್ ಇದ್ದದ್ದು ಅಲ್ಲಿ ಒಳಗಿರ್ತಕ್ಕಂತ ಮೋಟಾರ್ ಆಮೇಲೆ ಕೆಲವೊಂದು ತುಡುಗ್ ಮಾಡಿದ್ಬಿಟ್ಟಿದ್ದಾರೆ ಅಲ್ಲ ಅದನ್ನ ಲಾಕ್ ಮಾಡುವಂತಹ ಏನಾದ್ರೂ ವ್ಯವಸ್ಥೆ ಮಾಡಿಸಬೇಕಾಗಿತ್ತಲ್ಲ ಇಲ್ಲ ಮೇಡಮ್ ಅದೆಲ್ಲ ಗ್ಲಾಸ್ ಇತ್ತು ಗ್ಲಾಸ್ ಡೋರ್ಸ್ ವಿಂಡೋಸ್ ಎಲ್ಲ ಒಡೆದಿದ್ದಾರೆ ಪಬ್ಲಿಕ್ ಅದಾದ್ಮೇಲೆ ಮತ್ತೆ ಹಾಗೆ ಬಿಟ್ರ ಇಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ಮೇಡಮ್ ಅಲ್ಲ ಈಗ ನೀರಿನ ಸಮಸ್ಯೆ ಆಗ್ತಾ ಇದೆ ಅಲ್ಲ ಈಗ ಅಲ್ಲಿ ಯಾರಾದರೂ ಈಗ ಸ್ವಲ್ಪ ಜನರಿಗೆ ನೀರು ಬೇಕು ಅಂತ ಅಂದಾಗ ಏನು ಅವರಿಗೆ ಪರ್ಯಾಯ ಮಾರ್ಗ ವ್ಯವಸ್ಥೆ ಇಲ್ಲ ಮಾಡ್ತೀವಿ ಮೇಡಂ ಮಾಡ್ತೀವಿ ಪ್ರಯತ್ನದಲ್ಲಿ ಎಷ್ಟು ದಿನ ಬೇಕು ಸರಿನಾ ಇದನ್ನ ರೆಡಿ ಮಾಡ್ಸೋಕೆ
ಅದು ಮೋಟರ್ ಗೀಟರ್ ಪರ್ಚೇಸ್ ಮಾಡ್ಬೇಕಾಗ್ತದೆ ಮೇಡಮ್. ಅದು ಪರ್ಚೇಸ್ ಮಾಡಿ ಪಂಚಾಯತ್ ಅವರಿಗೂ ಮಾತಾಡ್ತೀವಿ, ಮಾತಾಡಿ ಅವರು ಅದಕ್ಕೆ ಏನಾದ್ರು ವ್ಯವಸ್ಥೆ ಮಾಡೋದಿತ್ತು ಅಂದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಏನು ವ್ಯವಸ್ಥೆ ಆಗ್ತದೆ. ಅಲ್ಲ, ನಮ್ಗೆ ಇಲ್ಲಿ ಆರೋಪ ಬರ್ತಾ ಇರೋದು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಕಳ್ಳತನ ಆಗ್ತಿದೆ, ಮಕ್ಕಳ ಆಟ ಅಧಿಕಾರಿಗಳೆಲ್ಲ ಕಳುವು ಮಾಡೋದಕ್ಕ ಅಧಿಕಾರಿಗಳು ಹ್ಯಾಂಗ್ ನಿರ್ಲಕ್ಷ್ಯ ಆಗ್ತೈತಿ, ಅದು ಮಾಡೋದ್ರಿಂದ ಪ್ರಾಬ್ಲಮ್ ಆಗ್ಯದ ಅಲ್ಲಿ. ಇಲ್ಲ ಇಲ್ಲ, ಆ ನೀರಿನ ಘಟಕಕ್ಕೆ ಲಾಕ್ ಸಿಸ್ಟಮ್ ಏನಾದ್ರೂ ಮಾಡಿಸಬಹುದಾಗಿತ್ತು ಅನ್ನೋದೊಂದು. ಲಾಕ್ ಎಲ್ಲ ಇದ್ದಿರ್ತದೆ ಮೇಡಮ್, ಅಂದ್ರೆ ಬಾಡಿ ಎಲ್ಲ ಗ್ಲಾಸ್ ಇಂದ ಇದ್ರೋದ್ರಿಂದ ಗ್ಲಾಸ್ ಹೊಡೆದಿದ್ದಾರೆ, ಎಲ್ಲ ಗ್ಲಾಸ್ ಹೊಡೆದು ಇದು ಕಳವು. ಯಾವಾಗ ಸರ್ ಇದು ಕಳ್ಳತನ ಆಗಿರೋದು? ಇದು ಬಹಳ ದಿವಸ ಆಯ್ತು ಮೇಡಮ್. ಮತ್ತೆ ಬಹಳ ದಿವಸ ಆಯ್ತು ಅಂತ ಹೇಳ್ತಿರಲ್ಲ, ಇಲ್ಲಿವರೆಗೂ ಇದೇ ಪರಿಸ್ಥಿತಿ ಇದೆ ಅಲ್ಲ ಇಲ್ಲಿ? ಇಲ್ಲ, ಅದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಮೇಡಮ್. ಅಂದ್ರೆ ಒಂದು ನೀವು ಸಮಯ ಹೇಳ್ಬಿಟ್ರಿ ಅಂತಂದ್ರೆ, ಭರವಸೆ ಕೊಟ್ರಿ ಅಂದ್ರೆ ಜನರಲ್ಲೂ ಕೂಡ ಇದು ಎಷ್ಟು ಒಂದ್ ಮಂತ್ ಅಲ್ಲೇ ಎಲ್ಲಾ ಬಗೆಹರಿಯುತ್ತೆ. ಓಕೆ, ನಿಮ್ಮ ಭರವಸೆಗೆ ನಾವು ಕೂಡ ಒಪ್ಕೊಳ್ತೀವಿ. ಧನ್ಯವಾದಗಳು ಸರ್ ಅಮೋಕ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕೆ. ಎಸ್ ಎಡಬ್ಲ್ಯೂ ಸುಭಾಷ್ ರುದ್ರವಾಡಿಯವರು ಈಗಾಗಲೇ ಭರವಸೆಯನ್ನ ಕೊಟ್ಟರು, ಒಂದು ತಿಂಗಳಲ್ಲಿ ನಾವು ಈ ಸಮಸ್ಯೆನ ಬಗೆಹರಿಸ್ತೀವಿ ಅಂತ ಹೇಳಿದ್ರು. ನೀರಿನ ತೊಂದರೆ ಏನಾಗ್ತಾ ಇದೆ ಅಲ್ಲ, ಇದೆಲ್ಲವೂ ಕೂಡ ಬಗೆಹರಿಸ್ತೀವಿ ಅಂತ ಹೇಳಿದ್ರು. ಇನ್ನು ನೋಡೋಣ, ಇನ್ನ ಒಂದು ತಿಂಗಳುಗಳ ಕಾಲಾವಕಾಶ ಕೇಳಿದ್ದಾರೆ. ಯಾಕಂದ್ರೆ ಅಧಿಕಾರಿಗಳ ವಿರುದ್ಧ ಸಾಕಷ್ಟು ಆರೋಪಗಳು ಇಲ್ಲಿ ಕೇಳಿ ಬಂದಿದ್ವು. ಇವರ ಭರವಸೆ ತಕ್ಕಂಗೆ ನಡ್ಕೊಳ್ತಾರಾ ಇಲ್ವಾ ಅನ್ನೋದು ಇನ್ನು ಕಾದು ನೋಡ್ಬೇಕು.